ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾವು ಕನ್ನಡದ 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ 4ನೇ ಅಧ್ಯಾಯವಾದಂತಹ ಭಾಗ್ಯಶಿಲ್ಪಿಗಳು ಅನ್ನುವಂತಹ ಒಂದು ಪಾಠದ ಬಗ್ಗೆ ತಿಳ್ಕೊಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಭಾಗ್ಯಶಿಲ್ಪಿಗಳು ಅಂತಂದಾಗ ನಾವು ತಿಳ್ಕೋಬೇಕಾಗಿರೋದೇನಪ್ಪ ಅಂತಂದರೆ, ಅಂತಹ ಒಂದು ಹೆಸರನ್ನು ಮಾಡಿದಂತಹ ಮಹನೀಯ ವ್ಯಕ್ತಿಗಳ ಇಬ್ಬರ ಒಂದು ಪರಿಚಯವನ್ನು ನಮ್ಮ ನಾಡಿಗಾಗಿ ದುಡಿದಂತಹ ಗಣ್ಯ ವ್ಯಕ್ತಿಗಳು ಅಂತ ಹೇಳ್ತೀವಿ, ಮಹಾನ್ ಸಾಧಕರು ಅಂತ ಹೇಳ್ತೀವಿ. ಅಂತಹ ವ್ಯಕ್ತಿಗಳ ಒಂದು ಕಿರು ಪರಿಚಯವನ್ನು ನಾವಿವತ್ತು ತಿಳ್ಕೊಳ್ತಾ ಹೋಗುವಂತಹ ಒಂದು ಸ್ಥಿತಿ ನಮ್ಮದಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಎರಡು ಮಹಾನ್ ವ್ಯಕ್ತಿಗಳ ಒಂದು ಚಿತ್ರಣವನ್ನು ನಮಗೆ ಸಂಕ್ಷಿಪ್ತವಾಗಿ ಇಲ್ಲಿ ವಿವರಣೆ ನೀಡಿರುವಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತೀವಿ. ಮೊದಲಿಗೆ ಸಮಿತಿ ರಚನೆ ಮಾಡಿರುವಂಥದ್ದು, ಅಂದರೆ ಪಠ್ಯಪುಸ್ತಕ ರಚನಾ ಸಮಿತಿ ಏನು ಈ ಒಂದು ಆಯ್ಕೆ ಮಾಡಿರುವಂತಹ ಒಂದು ಭಾಗ ಯಾವುದಪ್ಪ ಅಂದರೆ ನಾಗಡಿ ಕೃಷ್ಣರಾಜ ಒಡೆಯರು ಅನ್ನುವಂಥದ್ದು. ಎರಡನೇದು ಡಿ ಎಸ್ ಜಯಪ್ಪಗೌಡ ಅವರು ಆರಿಸಿ ಬರೆದಂತಹ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ವೈಖರಿ, ಅಂದರೆ ಅವರು ಮಾಡಿದಂತಹ ಕಾರ್ಯ ವೈಖರಿ ಬಗ್ಗೆ ಸವಿವರವಾಗಿ ತಿಳಿಯುವಂತಹ ಒಂದು ಸ್ಥಿತಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡೋಣ. ಇದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಡಿ ಎಸ್ ಜಯಪ್ಪಗೌಡ ಅನ್ನುವಂಥವರ ಒಂದು ಪರಿಚಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ದಾನದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಇವರ ಪೂರ್ಣ ಹೆಸರು ಚೆನ್ನಾಗಿ ಹಾಕಿಕೊಡಿ. ಡಿ ಎಸ್ ಜಯಪ್ಪಗೌಡ ಅಂತಂದ್ರೆ ದಾನದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಅನ್ನುವಂಥದ್ದು ಅವರ ಪೂರ್ಣ ಹೆಸರು. ಇವರು 1947 ಚಿಕ್ಕಮಗಳೂರಿನಲ್ಲಿ ಜನಿಸ್ತಾರೆ. ಚೆನ್ನಾಗಿ ಹಾಕಿಕೊಡಿ. ದಾನದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಎನ್ನುವರು 1947 ಏನು ಚಿಕ್ಕಮಗಳೂರಿನಲ್ಲಿ ಜನಿಸ್ತಾರೆ. ಕರ್ನಾಟಕ ಗ್ರಾಮೀಣ ಅಂದರೆ ಇವರು ಬಂದಂತಹ ಒಂದು ಪ್ರಮುಖ ಕೃತಿಗಳ್ಯಾವಪ್ಪ ಅಂದರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಯ ಸಾಧನೆಗಳು. ಚೆನ್ನಾಗಿ ಆಗ್ಬೇಕೊಳ್ಳಿ, 4 ಕೃತಿಗಳಿದ್ದಾವೆ. ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಒಂದು, ಕರ್ನಾಟಕ ಕಡಲಾಚೆಯ ಸಂಪರ್ಕಗಳು ಎರಡು, ಮೈಸೂರಿನ ಒಡೆಯರು ಮತ್ತು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಇವು ಇವರ ಪ್ರಮುಖ ಕೃತಿಗಳಾಗಿವೆ. ಇದು ಬಹಳ ಬಹಳ ಮುಖ್ಯವಾದಂತಹ ಒಂದು ಕವಿ ಪರಿಚಯ. ಇದಕ್ಕೆ 3 ಅಂಕಗಳು ನಿಗದಿಪಡಿಸಲಾಗಿರುತ್ತದೆ. ಚೆನ್ನಾಗಿ ಹಾಕಿಕೊಳ್ಳಿ. ತದನಂತರ ಇವರು ಪ್ರಮುಖ ಕೃತಿಗಳು ಯಾವುದಪ್ಪ ಅಂತಂದ್ರೆ, ಸರಿ, ಇವು ಇವರ ಪ್ರಮುಖ ಕೃತಿಗಳು ಯಾವ್ದ್ಯಾವುದು? ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕ ಕಡಲಾಚೆಯ ಸಂಪರ್ಕಗಳು, ಮೈಸೂರಿನ ಒಡೆಯರು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಇವು ಕೃತಿಗಳು. ನಂತರ ಇವರು ಬಂದಂತಹ ಪ್ರಶಸ್ತಿಗಳು ಯಾವಪ್ಪ ಅಂದ್ರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಚೆನ್ನಾಗಿ ಹಾಕಿಕೊಳ್ಳಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಹೇಳ್ತೀವಿ. ಮತ್ತು ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನ, ಧಾರವಾಡ ಏನು ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನ ಅನ್ನುವಂಥದ್ದನ್ನ ಇವರು ಮಾಡಿರುವಂತಹ ಒಂದು ಸ್ಥಿತಿಯನ್ನು ನೋಡ್ತೀವಿ. ನಂತರ ಪ್ರಸ್ತುತ ಈ ಒಂದು ಪಾಠವನ್ನ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎನ್ನುವಂತಹ ಒಂದು ಆಕರ ಗ್ರಂಥದಿಂದ ಈ ಒಂದು ಏನು ಸರ್ ಎಂ ವಿಶ್ವೇಶ್ವರಯ್ಯನವರ ಇದನ್ನ ಬರೆದಿರುವಂತಹ ಒಂದು ಸ್ಥಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂದ್ರೆ, ಮಹಾನ್ ವ್ಯಕ್ತಿಗಳ ಒಂದು ಸಾಧಕರ, ಮಹಾನ್ ಸಾಧಕರು ಅಂತ ಹೇಳ್ತೀವಿ. ಭಾಗ್ಯ ಶಿಲ್ಪಿಗಳು ಅಂತಂದಾಗ ನಾವು ತಿಳ್ಕೊಬೇಕಾಗಿರೋದೇನಪ್ಪ ಅಂದ್ರೆ, ಒಬ್ಬ ದೇಶಕ್ಕಾಗಿ, ಒಂದು ನಾಡಿಗಾಗಿ, ಒಂದು ರಾಜ್ಯಕ್ಕಾಗಿ ಅಪರಿಮಿತವಾದಂತಹ ಶ್ರಮ ಪಟ್ಟಂತಹ ವ್ಯಕ್ತಿಗಳ ಒಂದು ಸಂಕ್ಷಿಪ್ತ ಚಿತ್ರಣವನ್ನ ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಇಲ್ಲಿ ನಾವು ಅನೇಕ ಗುರಿಗಳನ್ನ ಇಟ್ಟು ಜೀವನ ಮಾಡುವಂತಹ ಒಂದು ಸ್ಥಿತಿಯನ್ನ ನಾವು ನೋಡ್ತೇವೆ. ಚೆನ್ನಾಗಿ ಹೇಳ್ಕೊಳ್ಳಿ, ಅನೇಕ ವ್ಯಕ್ತಿಗಳು ಅನೇಕ ರೀತಿಯ ಗುರಿಗಳನ್ನ ಇಟ್ಟು ಏನೋ ಜೀವನದಲ್ಲಿ ಆ ಗುರಿಗಳಿಗೆ ಏನಪ್ಪ ಅಂದ್ರೆ, ಆ ಗುರಿಗಳ ಒಂದು ಸಾಧನೆಗಾಗಿ ಅನೇಕ ರೀತಿಯ ಅವಿರತ ಪರಿಶ್ರಮವನ್ನ ಮಾಡುವಂತಹ ಒಂದು ಸ್ಥಿತಿಯನ್ನ ನಾವು ನೋಡ್ತಾ ಇರ್ತೀವಿ. ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಾಧಕರಾಗ್ಲಿಕ್ಕೆ ಸಾಧ್ಯ ಆಗ್ತದ? ಹುಟ್ಟಿದಂಥವರೆಲ್ಲರೂ ಸಾಧಕರಾಗ್ಲಿಕ್ಕೆ ಸಾಧ್ಯ ಆಗ್ತ? ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿ ಆ ಸಾಧನೆ ಮಾಡುವಂತಹ ಒಂದು ಏನು ಏನಂತ ತಪಸ್ಸು ಅಂತ ಹೇಳ್ತೀವಿ, ಆ ತಪಸ್ಸನ್ನ ಏನು ಪರಿಪೂರ್ಣಗೊಳಿಸುವಂತಹ ವ್ಯಕ್ತಿಗಳು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ನೋಡ್ತೀವಿ. ಯಾಕಂದ್ರೆ ಏನೇ ಅಡ್ಡಿ ಆತಂಕಗಳು ಬಂದಂತಹ ಸಂದರ್ಭದಲ್ಲೂ ಅದನ್ನ ಧೈರ್ಯದಿಂದ ಎದುರಿಸಿ ಅದನ್ನ ಮುನ್ನುಗ್ಗುವಂತಹ ಒಂದು ಕೆಲಸ ಮಾಡುವಂಥದ್ದು ಏನು ಕೇವಲ ಹಲವು ಜನ ಮಾತ್ರ, ಅದರಲ್ಲಿ ಈ ಮಹಾನ್ ವ್ಯಕ್ತಿಗಳು ಸಹ ನಾವು ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಇಲ್ಲಿ
ಸಮಾಜಕ್ಕೆ ಅಥವಾ ಸಮಾಜದ ಒಳಿತಿಗಾಗಿ ಸಮಾಜ ಜನತೆಯ ಏಳಿಗೆಗಾಗಿ ದುಡಿದಂತಹ ಒಂದು ಮಹಾನ್ ವ್ಯಕ್ತಿಗಳ ಒಂದು ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿರ್ತಾ ನೋಡ್ರಿ, ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ, ಪರಿಶ್ರಮ, ಭವಿಷ್ಯ ಚಿಂತನೆ, ಛಲವಂತಿಕೆ ಬೇಕಾಗ್ತದೆ. ಅದಕ್ಕೆ ಹೇಳಿದ್ನಲ್ಲ ನಾನು, ಸಮಾಜದಲ್ಲಿ ಒಂದು ಉನ್ನತವಾದಂತಹ ಗುರಿಯನ್ನ ಇಟ್ಟು, ಕನಸುಗಳನ್ನ ಇಟ್ಟು ಅದನ್ನ ಈಡೇರಿಸಿಕೊಳ್ಳುವವರು ಕೇವಲ ಕೆಲವರು ಮಾತ್ರ. ಅರ್ಥದ ಜೀವನದಲ್ಲಿ ಬಂದದ್ದನ್ನ ಅನುಭವಿಸಿ ಅದರಿಂದ ಏನೇ ಸಾಧಕ ಬಾಧಕಗಳಾದಂತಹ ಸಂದರ್ಭದಲ್ಲೂ ನಾವು ಅದನ್ನ ಧೈರ್ಯದಿಂದ ಮೆಟ್ಟಿ ನಿಂತು ಕೆಲಸ ನಿರ್ವಹಿಸುವಂತಹ ಒಂದು ಕೆಲಸ ನಮ್ಮದಾಗಬೇಕಾಗ್ತದೆ. ಆ ರೀತಿಯಾದಂತಹ ಒಂದು ಇದನ್ನ ಮಾಡಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಅಪಾರವಾದಂತಹ ಸಾಧಕರಾಗಲಿಕ್ಕೆ, ಅಪಾರವಾದಂತಹ ಸಾಮಾಜಿಕ ಹೊಣೆಗಾರಿಕೆ, ಸಾಮಾಜಿಕ ಹೊಣೆಗಾರಿಕೆ ಬೇಕು. ಜಾರೇನು ನಮ್ಮ ನೈತಿಕ ಹೊಣೆಗಾರಿಕೆ ಬೇರೆ, ಸಾಮಾಜಿಕ ಅಂದ್ರೆ ಸಮಾಜದ ಒಂದು ಹೊಣೆಯನ್ನ ಹೊತ್ತು ಏನು ಅದಕ್ಕಾಗಿ ಪರಿಶ್ರಮದಿಂದ ದುಡಿಯುವಂತಹ ಒಂದು ಸ್ಥಿತಿ. ನೆಕ್ಸ್ಟ್ ಪರಿಶ್ರಮ. ಏನು ಪರಿಶ್ರಮ ಅಂದ್ರೆ ಏನು ದುಡಿಮೆಯಲ್ಲಿ ಕೈಗೊಳ್ಳುವಂತಹ ಒಂದು ಸ್ಥಿತಿ ಅಂದ್ರೆ, ಏನೇ ಕಷ್ಟ ಬಂದ್ರು, ಅಡ್ಡಿ ಆತಂಕಗಳು ಬಂದ್ರು ಅದನ್ನ ಧೈರ್ಯದಿಂದ ಎದೆಗುಂದದೆ ಮುನ್ನಡೆಸಿಕೊಂಡು ಹೋಗುವಂತಹ ಒಂದು ಪರಿಶ್ರಮ ಹೇಳ್ತಾನೆ. ಮತ್ತು ಭವಿಷ್ಯ ಚಿಂತನೆ, ಮುಂದೆ ನಡೆಯುವಂತಹ ಒಂದು ಸಾಧಕ ಬಾಧಕಗಳ ಒಂದು ಇದರ ಬಗ್ಗೆ ಚಿಂತನೆ ಇರಬೇಕು, ಅದರ ಆಗು ಹೋಗುಗಳ ಒಂದು ಸ್ಥಿತಿಯನ್ನ ನಾವು ಅರಿತುಕೊಂಡಿರಬೇಕು ಹೇಳ್ತಾನೆ. ಛಲವಂತಿಕೆ, ಛಲ ಅಂತಂದ್ರೆ ಬಿಡದಂತಹ ಒಂದು ಇದು ಗುರಿಯನ್ನ ಬಿಡದೆ ಸಾಧಿಸುವಂಥದ್ದು ಅದು ಛಲವಂತಿಕೆ. ಅಯ್ಯೋ ಏನೋ ಆಗೋಯ್ತು ಬಿಡ, ಎಸ್ ಎಲ್ ಸಿ ಫೇಲ್ ಒಂದ್ಸಲ ಅಂತಂದ್ರೆ ಇನ್ನು ಮರೆಯೋದು ಬೇಡ, ಅದರ ಸವಸನೆ ಬೇಡ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತೀವಿ. ಆದರೆ ಧೈರ್ಯದಿಂದ ಎದುರಿಸಿ ಮುನ್ನುಗ್ಗುವಂತಹ ಒಂದು ಧೈರ್ಯ, ಆ ಗುರಿಯನ್ನು ಸಾಧಿಸುವಂತಹ ಒಂದು ಛಲ ನಮ್ಮಲ್ಲಿ ಬಂದಾಗ ಖಂಡಿತ ನಾವು ಸಹ ಸಮಾಜದಲ್ಲಿ ಒಂದು ಉನ್ನತವಾದಂತಹ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಾನೆ. ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಲು, ನಾನು ಹೇಳಿದ್ನಲ್ಲ ಸಾಧನೆ ಆದಂತಹ ಸಂದರ್ಭದಲ್ಲಿ ಅದರ ಅಡ್ಡಿ ಆತಂಕಗಳನ್ನು ನಿವಾರಿಸುವಂತಹ ಒಂದು ಕೆಲಸ ನಮ್ಮದಾಗಬೇಕಾಗ್ತದೆ ಹೇಳ್ತಾನೆ. ಇಂತಹ ಅಪರೂಪ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ. ಇಂತಹ ಒಂದು ಅಪರೂಪ, ನಾನು ಹೇಳಿದ್ನಲ್ಲ ಬೆರಳೆಣಿಕೆ ಇಷ್ಟು ಮಾತ್ರ ಇಂತಹ ಸಾಧಕರನ್ನು ನೋಡ್ತೀವಿ. ಯಾಕಂದ್ರೆ ಅಂತಹ ಒಂದು ಸ್ಥಿತಿಯಲ್ಲಿ ನಾವು ನೋಡುವಂತಹ ಒಂದು ಇದನ್ನ ಮಾಡ್ತಾ ಹೋಗ್ತೀವಿ ಹೇಳ್ತಾನೆ. ಅಪರೂಪ ಇಂತಹ ಒಂದು ಸಮಾಜ ಸಾಧಕರನ್ನ ಪ್ರತಿನಿತ್ಯ ನಿತ್ಯ ನಾವು ಸ್ಮರಿಸುವಂತಹ ಒಂದು ಮಹಾನ್ ವ್ಯಕ್ತಿಗಳ ಒಂದು ಇತಿಹಾಸ ಇವ್ರದ್ದು ಹೇಳ್ತಾನೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ, ವೈಜ್ಞಾನಿಕವಾಗಿ ಸಾಧನೆ ಮಾಡಿದ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆ ಪರಿಚಯ ಮಾಡಿಕೊಳ್ಳುವುದು ಇಲ್ಲಿನ ಆಶಯ. ಅಂದ್ರೆ ಅವರು ಮಾಡಿದಂತಹ ಒಂದು ಸಾಮಾಜಿಕ, ಸಮಾಜದ ಬಗ್ಗೆ ಇದ್ದಂತಹ ಕಾಳಜಿ, ಶಿಕ್ಷಣದ ಮೇಲಿದ್ದಂತಹ ಒಂದು ಏನು ಮನೋಭಾವ, ಅದರ ಗುರಿ ಮತ್ತು ಸಾಧನೆಗಳನ್ನ, ಅದರಲ್ಲಿ ಇದ್ದಂತಹ ಮಾರ್ಪಾಡುಗಳು ಅಂದ್ರೆ ಅದರಲ್ಲಿ ಇದ್ದಂತಹ ಒಂದು ಏನಂತ ಕರ್ತೀವಿ ಏನು ಲೋಪದೋಷಗಳನ್ನ ಮಾರ್ಪಾಡು ಮಾಡಿ ಅದನ್ನ ಉನ್ನತವಾಗಿ ಏನು ಅತ್ಯುತ್ತಮವಾಗಿ ಏನು ಈ ಒಂದು ಚಾಲ್ತಿಗೆ ತಂದಂತಹ ಒಂದು ಮಹಾನ್ ವ್ಯಕ್ತಿಗಳ ಒಂದು ಇದನ್ನ ನೋಡ್ತೀವಿ. ಆಡಳಿತಾತ್ಮಕವಾಗಿ ಅವ್ರು ನಡೆಸಿದಂತಹ ಆಡಳಿತ, ಒಬ್ಬ ರಾಜ ಇದ್ದಂತಹ ಸಂದರ್ಭದಲ್ಲಿ ಅವನ ಒಂದು ಆಡಳಿತಾತ್ಮಕ ಏನಪ್ಪ ಅಂದ್ರೆ ಪರಿಣಾಮಕಾರಿ ಆಡಳಿತ ಅನ್ನುವಂಥದ್ದು ಬಹಳ ಮುಖ್ಯ. ಅರ್ಥ ಆಯ್ತಾ? ಒಬ್ಬ ರಾಜ ಒಬ್ಬ ನಿಷ್ಠಾವಂತನಾಗಿರಬೇಕಾದ್ರೆ ಅವನಲ್ಲಿ ಏನು ಶೀಲ, ಗುಣ ಮತ್ತು ಚಾರಿತ್ರ್ಯ ಅನ್ನುವಂಥದ್ದು ಬಹಳ ಅದ್ಭುತವಾಗಿರ್ಬೇಕು, ಉತ್ತಮವಾಗಿರ್ಬೇಕು. ಅರ್ಥ ಆಯ್ತಾ? ಅವನಲ್ಲಿ ಶೀಲ, ಚಾರಿತ್ರ್ಯ, ಒಳ್ಳೆ ಗುಣಗಳಿಲ್ಲ ಅಂತಂದ್ರೆ ಅವನನ್ನು ಹಿಂಬಾಲಿಸುವಂತಹ ನಾಯಕರಲ್ಲಿ, ಅವನನ್ನು ಹಿಂಬಾಲಿಸುವಂತಹ ವ್ಯಕ್ತಿಗಳಲ್ಲಿ ಅದನ್ನ ನಾವು ಏನು ಪಡೀಲಿಕ್ಕೆ, ಅದನ್ನ ನಾವು ಅಪೇಕ್ಷಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮೊದಲು ನಮ್ಮಲ್ಲಿ ಅಂತಹ ಒಂದು ಗುಣಗಳಿದ್ದಾಗ ಪಕ್ಕದವನ ಇದ್ದಂತಹ ಒಂದು ಗುಣಗಳನ್ನ ನಾವು ಏನು ಅಪೇಕ್ಷಿಸಲಿಕ್ಕೆ ಅಂದ್ರೆ ಅದು ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನಲ್ಲೇ 76 ಲೋಪದೋಷಗಳನ್ನು ಇಟ್ಕೊಂಡು ಬೇರೆಯವರಲ್ಲಿ ನಾವು ಒಳ್ಳೆತನವನ್ನು ಹುಡುಕುವಂಥದ್ದು ನಮ್ಮ ದಡ್ಡತನ. ಅದಕ್ಕೆ ಹೇಳುವಂಥದ್ದು ಇರುವಂತಹ ಸಂದರ್ಭದಲ್ಲಿ ಬದುಕಿದಷ್ಟು ದಿನ ಏನಪ್ಪ ಅಂತಂದ್ರೆ ಏನೋ ಸಮಾಜದ ಒಳಿತಿಗಾಗಿ, ಏನೋ ಮನೆಯ ಒಂದು ಏನೋ ನಮ್ಮ ಕುಟುಂಬದ ಒಂದು ಒಳಿತಿಗಾಗಿ, ಏಳಿಗೆಗಾಗಿ ದುಡಿಯುವಂತಹ ಒಂದು ಕೆಲಸ ನಮ್ಮದು ಆಗಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ವೈಜ್ಞಾನಿಕವಾಗಿ ಅಂದ್ರೆ ಅವರು ನೀಡಿದಂತಹ ಒಂದು ಏನು ವೈಜ್ಞಾನಿಕ ಸಲಹೆಗಳು, ಸಮಾಜದ ಒಂದು ಒಳಿತಿಗಾಗಿ ಅವ್ರು ನೀಡಿದಂತಹ ವೈಜ್ಞಾನಿಕ ಸಲಹೆಗಳನ್ನ ನಾವಿಲ್ಲಿ ನೋಡುವಂತಹ ಒಂದು ಸ್ಥಿತಿಯನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನ ಪ್ರಮುಖವಾಗಿ ನಾವು ಆಶಯಭಾವವನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಆಶಯಭಾವ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಈ ಒಂದು ಹೇಳ್ತಾ ನೋಡ್ರಿ, ಪರಿಶ್ರಮ ಪ್ರತಿಭೆಯ ನಿಷ್ಠೆ ಇದ್ದರೆ
ಧ್ಯೇಯವನ್ನು ಸಾಧಿಸುತ್ತ ನಿಮ್ಮ ದೃಢ ಸಂಕಲ್ಪವಿದ್ದರೆ ಸವಾಲುಗಳನ್ನು ಎದುರಿಸಿ ಯಶಸ್ಸು ಪಡೆಯಬಹುದು. ನಿನ್ನಲ್ಲಿ ಆತ್ಮವಿಶ್ವಾಸ, ಗುರಿ, ನಿನ್ನಲ್ಲಿ ನಿಷ್ಠೆ, ಇದು ಬಹಳ ಮುಖ್ಯ. ಕೇವಲ ಗುರಿಯನ್ನು ಹೊಂದಿದ್ರೆ ಸಾಧು, ಅದರಲ್ಲಿ ಅದನ್ನು ಸಾಧಿಸುವಂತಹ ಒಂದು ಛಲ, ಅದನ್ನು ಸಾಧಿಸುವಂತಹ ಒಂದು ಏಕೈಕ ಮಾರ್ಗ. ವಿವೇಕಾನಂದರು ಒಂದು ಹೇಳ್ತಾರೆ, ನೀವೇನಾದರೂ ಒಂದನ್ನು ಅಂದುಕೊಳ್ಳಿ, ಒಂದು ಗುರಿ ಮುಟ್ಟುವಂತಹ ಒಂದು ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ನೀವು ಅದನ್ನು ಅಂದುಕೊಳ್ಳಿ. ಅಂದುಕೊಂಡಂತಹ ಸಂದರ್ಭದಲ್ಲಿ ಕೇವಲ ಅದನ್ನು ಅಂದುಕೊಳ್ಳುವಂಥದ್ದಲ್ಲ, ನೀವು ಊಟ ತಿನ್ಲಿಕ್ಕೆ ಕೂತ್ಕೊಳ್ಳುವಂತಹ ಸಂದರ್ಭದಲ್ಲೂ ಅದನ್ನೇ ಏನೋ ಅದನ್ನೇ ಮನನ ಮಾಡಬೇಕು. ಓದುವಂತಹ ಸಂದರ್ಭದಲ್ಲಿ ಅದನ್ನೇ ಮನನ ಮಾಡಬೇಕು. ನಿದ್ದೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಬಿಡಬೇಡಿ. ಸಾರಿಸಿ ಏನು ಸಾಧನೆ ಮಾಡುವ ತನಕ ಅದನ್ನು ಬಿಡುವಂತಹ ಒಂದು ಸ್ತ್ರೀ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂಥದ್ದನ್ನು. ಅದಕ್ಕೆ ಹೇಳುವಂಥದ್ದು ಏನಪ್ಪ ಅಂದರೆ, ಇವತ್ತಿನ ಒಂದು ಸಂದರ್ಭದಲ್ಲಿ ಅದು ಏನು ತದ್ವಿರುದ್ಧವಾದಂತಹ ಒಂದು ಹೇಳಿ ಎದ್ದೇಳಿ ನಿದ್ದೆ ಮಾಡ್ತಾನೆ ಇರಿ ಅನ್ನುವಂತಹ ಒಂದು ಸ್ಥಿತಿ. ಯಾಕಂದರೆ ಇವತ್ತು ಆ ಹುಮ್ಮಸ್ಸು, ಆ ಒಂದು ಛಲವಂತಿಕೆ, ಆ ಒಂದು ಹೊಣೆಗಾರಿಕೆ, ಆ ಒಂದು ಗುಣ, ಅವನಲ್ಲಿ ಇದ್ದಂತಹ ಒಂದು ಧೈರ್ಯ ಎಲ್ಲ ಇವತ್ತು ಕಳೆಗೊಂಡುವಂತಹ ಒಂದು ಸ್ಥಿತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹೇಳ್ತಾನಲ್ಲಿ ಪ್ರತಿಭೆ, ಅವನಲ್ಲಿ ಪ್ರತಿಭೆ ಇರಬೇಕು. ಅರ್ಥಾಯ್ತಾ? ಪರಿಶ್ರಮ, ಅತೀ ಪರಿಶ್ರಮ, ಕಷ್ಟಪಡುವಂತಹ ಒಂದು, ಕಷ್ಟಕ್ಕಿಂತ ಇಷ್ಟಪಡುವಂತಹ ಒಂದು ಸ್ಥಿತಿ ಅವನದ್ದಾಗಬೇಕು. ಹೆಚ್ಚು ಅದರ ಬಗ್ಗೆನೇ ಅವನು ಪುನರಾವರ್ತನೆ, ಅಂದರೆ ಅದನ್ನೇ ಹೆಚ್ಚು ಮನನ ಮಾಡಿಕೊಳ್ಳುವಂತಹ ಒಂದು ಕೆಲಸ ಅವನದ್ದಾಗಬೇಕು. ನಿಷ್ಠೆ, ಅದ್ರ ಮೇಲೆ ಏನಪ್ಪ ಅಂದರೆ ಗೌರವ, ಅದನ್ನು ಪ್ರೀತಿಸುವಂತಹ ಒಂದು ಸ್ಥಿತಿ ಅವನದ್ದಾಗಬೇಕು. ಹೇಳ್ತಾನೆ, ಧ್ಯೇಯವನ್ನು ಸಾಧಿಸುತ್ತಾನೆಂಬ ದೃಢ ಸಂಕಲ್ಪವಿದ್ದರೆ ಸವಾಲುಗಳನ್ನು ಎದುರಿಸಿ ಯಶಸ್ಸು ಪಡೆಯಬಹುದು. ಅಂತಹ ಒಂದು ಸಂದರ್ಭದಲ್ಲಿ ಅವನಲ್ಲಿ ದೃಢ ಸಂಕಲ್ಪ ಇರಬೇಕು. ಅರ್ಥಾಯ್ತಾ? ನಾನು ಅದನ್ನು ಏನಾದರೂ ಮಾಡಿ ಸಾಧಿಸಿಯೇ ಸಾಧಿಸ್ತೀನಿ ಅನ್ನುವಂತಹ ದೃಢವಾದಂತಹ ಒಂದು ಸಂಕಲ್ಪ, ದೃಢವಾದಂತಹ ನಂಬಿಕೆ, ದೃಢವಾದಂತಹ ಒಂದು ಇದು ಅವನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಚಲವಾದಂತಹ ಒಂದು ಶಕ್ತಿ ಅವನಲ್ಲಿ ಇರಬೇಕು. ಅರ್ಥಾತ್ ಏನೇ ಕಷ್ಟ ಬಂದರೂ ಅದನ್ನು ಧೈರ್ಯದಿಂದ ಎದುರಿಸಿ ನಾನು ಅದರ ಬಗ್ಗೆ ಹೋರಾಡುವಂತಹ ಒಂದು ಸ್ಥಿತಿ ನನ್ನಲ್ಲಿದೆ ಅನ್ನುವಂತಹ ಒಂದು ಸ್ಥಿತಿ ಅವನದ್ದಾದಾಗ ಖಂಡಿತ ಅವನಿಗೆ ಯಶಸ್ಸನ್ನುವಂಥದ್ದು ಸಿಕ್ಕೇ ಸಿಗ್ತದೆ. ಅರ್ಥಾಯ್ತಾ? ಆ ರೀತಿ ಯಶಸ್ಸು ನಮ್ಮದಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಹೇಳ್ತಾನೆ, ಬಡತನ ಬವಣೆಯಾಗಲಿ ಯಾವುದೇ ತಾರತಮ್ಯವಾಗಲಿ ಅದನ್ನು ನಿರ್ಬಂಧಿಸಲಾರದು. ಬಡತನ ಅನ್ನುವಂಥದ್ದಾಗ್ಬೋದು ಅಥವಾ ತಾರತಮ್ಯ, ಭೇದ ಭಾವ, ಇದು ಯಾವುದು ನಮ್ಮಲ್ಲಿ ಉನ್ನತವಾದ ಗುರಿ ಕನಸುಗಳಿದ್ದಂತಹ ಸಂದರ್ಭದಲ್ಲಿ ಒಬ್ಬ ನಿಜವಾದಂತಹ ಬಡವ ಏನಪ್ಪ ಅಂತಂದ್ರೆ ಉನ್ನತ ಕನಸು ಮತ್ತು ಗುರಿಗಳನ್ನು ಹೊಂದದೇ ಇರುವಂಥದ್ದು ನಿಜವಾದ ಬಡವ. ಅರ್ಥ ಆಯ್ತಾ? ಯಾಕಪ್ಪ ಅಂದ್ರೆ ಅವನಲ್ಲಿ ಉನ್ನತ ಕನಸು ಗುರಿಗಳಿಲ್ಲದೆ ಇದ್ರೆ ಅವನು ಶ್ರೀಮಂತಿಕೆಯಿಂದ ಇದ್ರೂ ಸಹ ಏನು ಪ್ರಯೋಜನವಿಲ್ಲ. ಅರ್ಥ ಆಯ್ತಾ? ಆ ರೀತಿಯಾದಂತಹ ಒಂದು ಸ್ಥಿತಿ ಅವನದ್ದಾಗಬೇಕು. ಅದಕ್ಕೆ ಹೇಳುವಂಥದ್ದು, ಇರುವಂತಹ ಸಂದರ್ಭದಲ್ಲಿ ವ್ಯಕ್ತಿ ಜೀವಿಸುವಂತಹ ಒಂದು ಕಲೆಯನ್ನು ಕಂಡುಕೊಳ್ಳಬೇಕು. ಆಗ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾನೆ. ಎಷ್ಟೇ ಕಷ್ಟ ಬಂದರೂ ಅದನ್ನು ಗುರಿ ಏನು ಆ ಗುರಿಯನ್ನು ಬಿಡುವಂತಹ ಒಂದು ಸ್ಥಿತಿ ಅವನದ್ದಾಗಬಾರ್ದು. ಅಂದುಕೊಂಡಂತಹ ಸಂದರ್ಭದಲ್ಲಿ ಆ ಗುರಿಯನ್ನು ಮುಟ್ಟುವ ತನಕ ಅವನು ಸದಾಕಾಲ ಅದಕ್ಕಾಗಿಯೇ ಪರಿಶ್ರಮ ಪಡುವಂತಹ, ಅದಕ್ಕಾಗಿಯೇ ಅವನು ಏನೋ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಅದಕ್ಕಾಗಿಯೇ ತಾನು ಒಂದು ಸಲ ಸೋತೋದೆ ಅಂತಂದರೆ ಅದು ಸೋಲಲ್ಲ, ನಂತರ ಗೆಲುವಿಗೆ ಅದು ಆ ಮೆಟ್ಟಿಲು ಆಗ್ತದೆ. ಆ ಮೆಟ್ಟಿಲಿಗಾಗಿ ಏನಪ್ಪ ಅಂದರೆ ಒಂದು ಸಲ ಸೋತೋದ್ವಿ ಅಂತಂದರೆ ಸೋಲು ಗೆಲುವಿನ ಮೆಟ್ಟಿಲಾಗ್ತಾ ಹೋಗ್ತದೆ. ಅದಕ್ಕೆ ಏನಪ್ಪ ಅಂದರೆ ಅದರಿಂದ ನಾವೆಲ್ಲಿ ಹೇಳಿದ್ವಿ, ಎಲ್ಲಿ ನಮ್ಮ ಲೋಪದೋಷ ಉಂಟಾಯಿತು, ಎಲ್ಲಿ ನಾವು ಮಾಡುವಂತಹ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅನ್ನುವಂತಹ ಒಂದು ಪುನರ್ಮನನ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಗ ಮಾಡಿಕೊಂಡಾಗ ಜೀವನದಲ್ಲಿ ನಾವು ಅಂತಹ ಒಂದು ತಪ್ಪುಗಳನ್ನು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳುವಂತಹ ಒಂದು ಸ್ಥಿತಿ ನಮ್ಮದಾಗ್ತದೆ. ಅದಕ್ಕೆ ಹೇಳುವಂಥದ್ದು, ಮಾಡುವಂತಹ ಸಂದರ್ಭದಲ್ಲಿ ನಾವು ಒಂದಕ್ಕೆ 10 ಸಲ ಯೋಚನೆ ಮಾಡಿ ಆ ಕಾರ್ಯವನ್ನು ಕೈಗೊಳ್ಳುವಂತಹ, ಯಾವುದಕ್ಕೂ ಆತರ ಪಡಬಾರದು. ಆತರ ಪಡುವಂತಹ ಒಂದು ಕೆಲಸ ಮಾಡಿದಾಗ ಆತುರಂಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತೀನಿ. ಅದಕ್ಕೆ ಹೇಳುವಂಥದ್ದು, ಆತರ ಪಡಬಾರದು. ಆತುರ ಪಡದೆ ನಿಧಾನವಾಗಿ ಸಮಯೋಚಿತವಾಗಿ ಆ ಕಾರ್ಯವನ್ನು ಸಾಧಿಸುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಹೇಳ್ತಾನೆ, ವ್ಯಕ್ತಿತ್ವ ವಿಕಾಸಕ್ಕೆ ಅಡ್ಡಿಯಾಗಲಾರವು. ನಮ್ಮ ವ್ಯಕ್ತಿತ್ವ ವಿಕಾಸ ಅಂದರೆ ನಮ್ಮ ವ್ಯಕ್ತಿತ್ವವನ್ನು, ವ್ಯಕ್ತಿತ್ವದ ಒಂದು ಏನೋ ಬೆಳವಣಿಗೆ, ಆ ವ್ಯಕ್ತಿತ್ವ ಬೆಳವಣಿಗೆಯನ್ನು ಮಾಡಿಕೊಳ್ಳುವಂತಹ ಒಂದು ಸ್ಥಿತಿ
ಹೊಂದಾಗಬೇಕೆ ವಿನಃ ಈ ಬಡತನ ಈ ಸೋಲು ಅನ್ನುವಂಥದ್ದು ಅಡ್ಡಿಯಾಗಬಾರ್ದು, ಅಡ್ಡಿಯಾಗೋದು ಇಲ್ಲ. ನೀನು ಉನ್ನತವಾದಂತಹ ಗುರಿಯನ್ನು ಹೊಂದಿದ್ರೆ ಅದನ್ನು ನೀನು ಸಾಧಿಸುವಂತಹ ಒಂದು ಸ್ಥಿತಿ ನಿನ್ನದಾಗ್ತದೆ. ಅದಕ್ಕೆ ಹೇಳುವಂಥದ್ದು ಕಷ್ಟ ಅನ್ನುವಂಥದ್ದು ಬಂದಾಗ ಧೈರ್ಯದಿಂದ ಎದುರಿಸುವಂತಹ ಒಂದು ಸ್ಥಿತಿ ನಿಮ್ಮದಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಹೇಳ್ತಾರೆ, ವ್ಯಕ್ತಿಯು ಸಮಾಜಮುಖಿಯಾಗಿ ಲಭಿಸಿದ ಅಧಿಕಾರವನ್ನು ಸಮರ್ಥಕವಾಗಿ ಬಳಕೆ ಮಾಡಿಕೊಂಡಾಗ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆಯುವುದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸಟಲ್ ವಿಶ್ವೇಶ್ವರ ಅವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಅಂದರೆ ವ್ಯಕ್ತಿಯು ಸಮಾಜಮುಖಿಯಾಗಿ ಲಭಿಸಿದ ಅಧಿಕಾರವನ್ನು, ಅಂದರೆ ವ್ಯಕ್ತಿ ಸಮಾಜದಲ್ಲಿ ಏನು ಸಿಗುವಂತಹ ಒಂದು ಅಧಿಕಾರವನ್ನು ಏನೋ ತನ್ನ ಒಂದು ತನಗಿರುವಂತಹ ಒಂದೇನು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಸಮಾಜದ ಮೂಲಕ ಒಂದು ಅಧಿಕಾರ ಒಂದು ಕೆಲಸ ಅನ್ನುವಂಥದ್ದು ದೊರೆತಂತಹ ಸಂದರ್ಭದಲ್ಲಿ ಅದನ್ನು ಸಮಾಜದ ಒಳಿತಿಗಾಗಿ ಬಳಸುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು. ಸಮಾಜದಲ್ಲಿ ಇರುವಂತಹ ಜನರ ಒಂದು ಒಳಿತಿಗಾಗಿ ಬೆಳೆಸಿದಂತೇನು ಅದನ್ನು ಏನು ಅದನ್ನು ಬಳಸಿಕೊಂಡು ಉನ್ನತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದಾಗ ಅಂತಹ ವ್ಯಕ್ತಿ ಸಮಾಜದಲ್ಲಿ ಒಬ್ಬ ಉನ್ನತವಾದಂತಹ ಸ್ಥಾನದಲ್ಲಿ ಉಳಿಯುವುದು ಅಲ್ಲದೆ ಅವನು ಜನರ ಒಂದು ಮನಸ್ಸಿನಲ್ಲಿ ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಮತ್ತು ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಮುಖ ಉದಾಹರಣೆಯಾಗಿ ಇರ್ತಾರೆ ಎನ್ನುವಂಥ ಸಾಕ್ಷಿಯಾಗಿದ್ದಾರೆ ಅಂತ ಇರ್ತಾನೆ. ಉತ್ಕರ್ಷದ ಆಕಾಂಕ್ಷೆ ಇದ್ದವರಿಗೆ ಜೀವಂತ ಆದರ್ಶ ವ್ಯಕ್ತಿತ್ವ ಪರಿಚಯ ಮಾದರಿಯಾಗಬಲ್ಲದು. ಉತ್ಕರ್ಷ ಆಕಾಂಕ್ಷೆ ಉನ್ನತವಾದಂತಹ ಕನಸು ಮತ್ತು ಗುರಿಗಳಿದ್ದಂತಹ ಸಂದರ್ಭದಲ್ಲಿ ಸಮಾಜಕ್ಕಾಗಿ ನಾನೇನಾದರೂ ಮಾಡಬೇಕು, ನಾನಿದ್ದಂತಹ ಸಂದರ್ಭದಲ್ಲಿ ನಾಲ್ಕು ಜನಕ್ಕೆ ಒಳಿತಾಗುವಂತಹ ಒಂದು ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಗುರಿಯನ್ನು ಇಟ್ಟುಕೊಂಡು ಮಾಡಿದಂತಹ ಒಂದು ಮಾದರಿಯ ಒಂದು ಸಮಾಜವನ್ನು ಹುಟ್ಟು ಹಾಕಲಿಕ್ಕೆ ಏನು ಕಾರಣಕರ್ತರಾದಂಥವರು ಇವರ ಏನು ಸರ್ ಎಂ ವಿಶ್ವೇಶ್ವರಯ್ಯ ಆಗ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗ್ಬೋದು. ಇಲ್ಲಿ ಬಹುಮುಖಿತ್ವ ಅನುಭವವಾಗಬಲ್ಲದು. ಬಹುಮುಖಿ ಅಂತಂದ್ರೆ ಸಮಾಜದಲ್ಲಿ ಅವರ ಮುಖ ಅನ್ನುವಂಥದ್ದು ಆ ಬಹುಮುಖ ಪ್ರತಿಭೆ ಅನ್ನುವಂಥದ್ದು ಅನಾವರಣಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೇಳುವಂಥದ್ದು ಏನಪ್ಪ ಅಂದರೆ ಇರುವಂತಹ ಸಮಯದಲ್ಲಿ ನಾವು ಯಾವ ರೀತಿ ಬದುಕಿದೀವಿ ಅನ್ನುವಂಥದ್ದಲ್ಲ, ಸಮಾಜಕ್ಕಾಗಿ ನಿನ್ನ ಕೊಡುಗೆ ಏನು, ಅರ್ಥ ಆಯ್ತಾ, ನೀನು ದೇಶಕ್ಕೆ ಕೊಡುಗೆ ಏನು ಕೊಟ್ಟಿದೀಯಾ ಅನ್ನುವಂತಹ ಪ್ರಶ್ನೆ ಬರಬೇಕು. ನಮ್ಮ ಸಮಾಜ ನನಗಾಗಿ ಏನು ಮಾಡಿ, ನಿನಗಾಗಿ ಏನು ಮಾಡೋದಿಲ್ಲ, ನೀನು ಸಮಾಜಕ್ಕಾಗಿ ಏನು ಮಾಡ್ತೀಯಾ ಅನ್ನುವಂಥದ್ದೇ ಬಹಳ ಮುಖ್ಯವಾದದ್ದು. ಅರ್ಥ ಆಯ್ತಲ್ವ, ಈ ರೀತಿಯ ಒಂದು ಸಾಧನೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡುವಂತಹ ಒಂದು ಕರ್ತವ್ಯ ನಮ್ಮದಾಗಬೇಕು. ಆಗ ಜೀವನದಲ್ಲಿ ನಾವು ಅಂದುಕೊಂಡಂತಹ ಗುರಿಯನ್ನು ಯಶಸ್ಸನ್ನು ಪಡೀಲಿಕ್ಕೆ ಮತ್ತು ಸಮಾಜದ ಒಂದು ಇದರಲ್ಲಿ ಸಮಾಜದ ಜೊತೆ ಜೊತೆಯಲ್ಲಿ ಬದುಕಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳುವಂತಹ ಒಂದು ಸ್ಥಿತಿ ನಮ್ಮದಾಗ್ತದೆ. ಅರ್ಥ ಆಯ್ತಲ್ವ, ಅಂದರೆ ಸಮಾಜಮುಖಿ ಕೆಲಸಗಳು ಅಂತಂದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಇಂತಹ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಆಶಯವನ್ನು ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಹೇಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಇನ್ನು ಪದಗಳ ಅರ್ಥ ನೋಡಿದಂತಹ ಸಂದರ್ಭದಲ್ಲಿ ಅಸ್ಥಿಭಾರ ಅಂತಂದರೆ ಬುನಾದಿ, ಗಿರಣಿ ಅಂತಂದರೆ ಅತ್ತಿ ಬಿಡಿಸುವ ನೂಲು ಮಾಡುವ ಧಾನ್ಯ ಅಥವಾ ಧಾನ್ಯಗಳನ್ನು ಬಿಡಿಸುವಂತಹ ಒಂದು ಏನು ಯಂತ್ರ ಅಂತ ಹೇಳ್ತೀವಿ, ಒಂದು ರೀತಿ ಮಿಲ್ಲು ಅಂತ ಹೇಳ್ತೀವಿ. ತಾಂತ್ರಿಕ ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದು. ಮುಕ್ತ ಕಂಠ ಅಂತಂದರೆ ತೆರೆದ ಮನಸ್ಸು ಅಂತ. ಶತಮಾನೋತ್ಸವ ಅಂದರೆ 100 ವರ್ಷ ತುಂಬಿದ ಸಮಯದಲ್ಲಿ ಆಚರಿಸುವ ಉತ್ಸವ. ಸುಪರ್ದಿ ಅಂದರೆ ವರ್ಷ. ಸ್ಥೈರ್ಯ ಅಂತಂದರೆ ದೃಢತೆ. ಹರಿಕಾರ ಅಂತಂದರೆ ಮುಂದಾಡು ಅಂತ. ಕಾಮಗಾರಿ ಕೆಲಸ ಅಂತ ಹೇಳ್ತೀವಿ, ಅಥವಾ ಉದ್ಯೋಗ ಅಂತ ಹೇಳ್ತೀವಿ, ವೃತ್ತಿ ಅಂತ ಹೇಳ್ತೀವಿ. ಗೊಮ್ಮಟ ವ್ಯಕ್ತಿತ್ವ ಅಂದರೆ ಉನ್ನತವಾದ ವ್ಯಕ್ತಿತ್ವ. ದೋಷಣಿ ಅಂತಂದರೆ ನಿಂದನೆ ಅಂತ ಹೇಳ್ತೀವಿ. ವೈಜ್ಞಾನಿಕವ ಅಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದ ಅಂತ ಹೇಳ್ತೀವಿ. ಸಮುಚ್ಛಾಯ ಅಂದರೆ ಸಮೂಹ ಅಂತ ಹೇಳ್ತೀವಿ. ಸುಸಂಗತ ಅಂತಂದರೆ ಯೋಗ್ಯವಾದ ಅಂತ, ಮತ್ತು ಹಂಬಲ ಅಂತಂದರೆ ಬಯಕೆ ಅಂತ ಹೇಳ್ತೀವಿ. ಇಲ್ಲಿ ಟಿಪ್ಪಣಿ ಕೊಟ್ಟಿದ್ರೆ ಏನಪ್ಪ ಅಂದರೆ ರೆಜೆಂಟ್ ಅಂತಂದರೆ ಇಂಗ್ಲೀಷ್ ಪದ ಇದು, ಇದನ್ನು ಪ್ರತಿನಿಧಿ ಅಂತ ಹೇಳ್ತೀವಿ. ಮತ್ತು ಸ್ಯಾನಿಟರಿ ಅಂತಂದರೆ ಇದು ಇಂಗ್ಲೀಷ್ ಪದ. ನಿರ್ಮಲೀಕರಣ ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ್ದು ಅಂತ ಹೇಳ್ತೀವಿ, ಅಂದರೆ ನೈರ್ಮಲೀಕರಣ ಶುದ್ಧವಾಗಿಟ್ಕೊಳ್ಳುವಂತಹ ಒಂದು ಸ್ಥಿತಿ. ನೆಕ್ಸ್ಟ್ ದಿವಾನ ಅಂತಂದರೆ ಇದು ಪರ್ಷಿಯನ್ ಪದ.
ಸಚಿವ ಮಂತ್ರಿ ಹಿರಿಯ ಅಥವಾ ಮುಖ್ಯ ಕಾರ್ಯಭಾರಿ, ಮುಖ್ಯ ಕಾರ್ಯಭಾರಿ ಅಂತ ಹೇಳ್ತೀವಿ. ಮನ್ವಂತರ ಅನ್ನುವಂಥದ್ದು ಸಂಸ್ಕೃತ ಪದ. ಇಲ್ಲಿ ಮನು ಒಬ್ಬ ಮನುವಿನ ಕಾಲ ಅಥವಾ ಪರಿವರ್ತನೆಯ ಕಾಲ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ಇಷ್ಟು ಇವತ್ತಿನ ತರಗತಿಯಲ್ಲಿ. ನೋಡಿ ಮಕ್ಕಳೇ, ನೋಟ್ಸ್ಗಳು ಯಾರೋ ಸರಿಯಾಗಿ ಬರೀತಾ ಇಲ್ಲ, ದಯವಿಟ್ಟು ಅದನ್ನು ಬರೆದು ಅಪ್ಲೋಡ್ ಮಾಡುವಂತಹ ಒಂದು ಸ್ಥಿತಿ ನಿಮ್ಮದಾಗಬೇಕು. ನಾನು ನೋಟ್ಸನ್ನು ಕಳಿಸ್ಕೊಡ್ತೀನಿ ಮೂರನೇ ಅಧ್ಯಾಯದ್ದು, ಅದನ್ನು ನೀವು ಬರೆದು ಅದನ್ನು ಅಪ್ಲೋಡ್ ಮಾಡಿ. ಓಕೆ, ಧನ್ಯವಾದಗಳು.